ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಯಾರೇ ಆಗಲಿ ಮೊದಲು ಮಿಲನದಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡುತ್ತಾರೆ ಸ್ನೇಹಿತರು ಹೇಳಿದ ಮಾತುಗಳನ್ನು ಕೇಳಿ ಅಥವಾ ಯಾವುದೇ ಒಂದು ವಿಡಿಯೋಗಳನ್ನು ನೋಡಿ ತಮ್ಮ ಮೊದಲ ಮಿಲನದಲ್ಲಿ ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ ಮೊತ್ತ ಮೊದಲ ಬಾರಿಗೆ ಮೊದಲ ರಾತ್ರಿ ಗಂಡು ಹೆಣ್ಣು ಸಂಧಿಸುವಾಗ ಸಹಜವಾಗಿ ಇಬ್ಬರಲ್ಲೂ ಒಂದು ಬಗೆಯ ಭಯ ಕಾತುರತೆ ರೋಮಾಂಚನ ಇದೆ ಇರುತ್ತದೆ ಮೊದಲನೇ ಬಾರಿ ಹೇಗೋ ಏನೋ ಎಂಬ ದುಗುಡವು ಹೊಟ್ಟೆಯಲ್ಲಿ ಕಚ್ಚಗುಳಿ ಇಡುತ್ತಿರುತ್ತದೆ ಅಷ್ಟೇ ಏಕೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಮನೆ ಮಾಡಿರುತ್ತವೆ ಈ ತಪ್ಪು ಕಲ್ಪನೆಗಳೇ ಮತ್ತಷ್ಟು ಹೆದರಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಆ ಕ್ಷಣದ ರೋಮಾಂಚನವನ್ನು ಕಿತ್ತುಕೊಂಡು ಬಿಡುತ್ತದೆ ಹಾಗಾಗಿ ಮೊದಲ ಬಾರಿಗೆ ಸಂಭೋಗಿಸುವಾಗ ಕೆಲವು ಅಂಶಗಳ ಬಗ್ಗೆ ಗಮನವಿಟ್ಟರೆ ಉತ್ತಮ ಸ್ನೇಹಿತರೆ ಪ್ರಥಮ ಬಾರಿ ಗಂಡ ಹೆಂಡತಿ ಕೂಡಿಕೊಳ್ಳುವಾಗ ಮಕ್ಕಳು ಬೇಡವೆಂದಿದ್ದರೆ ಕಾಂಡೋಮ್ ಉಪಯೋಗಿಸಬೇಕು ಎಂದು ಯೋಚಿಸಿರುವುದಿಲ್ಲ ಮೊದಲ ಸಂಭೋಗದ ಹುರುಪಿನಲ್ಲಿ ಮತ್ತು ಉತ್ಸಾಹದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಕಾಮಕ್ರೀಡೆಯಲ್ಲಿ ತೊಡಗಿಬಿಡುತ್ತಾರೆ ಯೋನಿಯಲ್ಲಿ ಸ್ರವಿಸಿದ ವೀರ್ಯವನ್ನು ಮೂತ್ರ ವಿಸರ್ಜನೆ ಮಾಡುವ ಮುಖಾಂತರ ಹೊರಹಾಕಿ ಗರ್ಭಧಾರಣೆಯನ್ನು ತಪ್ಪಿಸಬಹುದು ಎಂಬ ತಪ್ಪು ಕಲ್ಪನೆ ಅನೇಕ ಮಹಿಳೆಯರಲ್ಲಿ ಇರುತ್ತದೆ ಇದು ತಪ್ಪು ಕಲ್ಪನೆ ವೀರ್ಯ ಅಂಡಾಣುವನ್ನು ಕೂಡಿಕೊಂಡರೆ ಗರ್ಭ ಧರಿಸುವ ಸಾಧ್ಯತೆ ಖಂಡಿತ ಇರುತ್ತದೆ ಆದ್ದರಿಂದ ಕಾಂಡೋಮ್ ಧರಿಸಿ ಮಿಲನ ಮಹೋತ್ಸವ ಆಚರಿಸಿಕೊಳ್ಳುವುದು ಉತ್ತಮ ಮತ್ತು ಮೊದಲ ಬಾರಿ ಕೂಡಿಕೊಂಡಾಗ ರಕ್ತಸ್ರಾವವಾದರೆ ಮಾತ್ರ ಹೆಣ್ಣು ಇನ್ನೂ ಕನ್ಯೆಯಾಗಿದ್ದಾಳೆ ಎಂಬ ತಪ್ಪು ಕಲ್ಪನೆ ಅನೇಕ ಗಂಡಸರಲ್ಲಿರುತ್ತದೆ ಆದರೆ ಎಲ್ಲ ಮಹಿಳೆಯರಲ್ಲಿಯೂ ರಕ್ತಸ್ರಾವವಾಗಿರುವುದಿಲ್ಲ ಸಂಧಿಸುವಾಗ ಕನ್ಯಾಪುರೆ ಹರಿಯುವ ಸಾಧ್ಯತೆಗಳಿರುತ್ತದೆ ಆಗ ರಕ್ತಸ್ರಾವವಾಗುತ್ತದೆ ಕನ್ಯಾಪುರೆ ಹರಿದಾಗ ಕೆಲ ಬಾರಿ ರಕ್ತಸ್ರಾವ ಕೂಡ ಆಗುವುದಿಲ್ಲ ಆ ಭಾಗದಲ್ಲಿ ರಕ್ತನಾಳಗಳು ಹೆಚ್ಚಾಗಿದ್ದಲ್ಲಿ ಮಾತ್ರ ರಕ್ತಸ್ರಾವವಾಗುತ್ತದೆ ಇಂದಿನ ದಿನಗಳಲ್ಲಿ ಮದುವೆಯಾಗುವ ಮೊದಲೇ ಕನ್ಯಾಪುರೆ ಹರಿದಿರುವ ಸಾಧ್ಯತೆಗಳು ಇರುತ್ತವೆ ಆಗ ಸಹಜವಾಗಿ ರಕ್ತಸ್ರಾವ ಆಗುವುದಿಲ್ಲ ಇನ್ನು ಸಂಭೋಗವನ್ನು ಮೊದಲ ಬಾರಿ ಮಾಡುತ್ತಿರುವುದರಿಂದ ಗಂಡಸರ ಜನನಾಂಗ ಯೋನಿಯನ್ನು ಸೇರಿದಾಗ ಮತ್ತು ನಂತರದ ಘರ್ಷಣೆಯಿಂದ ನೋವಾಗುವುದು ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯೇಳುವುದು ಸಹಜ ಇದು ಕೆಲ ದಿನಗಳ ಮಾತ್ರ ಇರುತ್ತದೆ ಇದರಿಂದ ಹೆದರುವ ಅಗತ್ಯವಿಲ್ಲ ಆ ಉರಿ ಮತ್ತು ನೋವು ಕಡಿಮೆಯಾಗುವವರೆಗೆ ಸಂಭೋಗಿಸದಿದ್ದರೆ ಆಯಿತು ಯೋನಿಯ ಒಳಭಾಗ ಒಣವಾಗಿರುವುದರಿಂದ ಉರಿಯುವುದು ಒಂದು ವಾರದ ನಂತರವೂ ಇದೇ ಸ್ಥಿತಿ ಮುಂದುವರೆದರೆ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ